ನಮಸ್ಕಾರ ಗುಡ್ ಮಾರ್ನಿಂಗ್ 30 ನಿಮಿಷ 30 ಸುದ್ದಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಆರ್ನಳ್ಳಿ ರಾಜ್ಯ ದೇಶ ವಿದೇಶದಲ್ಲಿ ಆಗಿರುವಂತ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೋಡ್ತಾ ಹೋಗೋಣ ಕೊರೋನಾ ಮೂರನೇ ಅಲೆ ಆತಂಕದ ಮಧ್ಯೆಯೂ ಕೂಡ ಶಾಲೆ ತೆರೆಯೋದಕ್ಕೆ ಸರ್ಕಾರ ಸಕಲ ರೀತಿ ಸಜ್ಜಾಗಿದೆ ಶಾಲೆ ಆರಂಭದ ಬಗ್ಗೆ ಮಾರ್ಗಸೂಚಿ ಪ್ರಕಟವಾಗಿದೆ ಸೋಂಕಿನ ಪಾಸಿಟಿವಿಟಿ ರೇಟ್ ಶೇಕಡಾ 2 ಕ್ಕಿಂತ ಕಡಿಮೆ ಇರುವಂತ ಜಿಲ್ಲೆಯಲ್ಲಿ ಶಾಲೆ ಕಾಲೇಜು ಇದೆ 23 ರಿಂದ ಆರಂಭವಾಗುತ್ತದೆ ಬೆಳಗಿನ ಅವಧಿಯಲ್ಲಿ ಭೌತಿಕ ತರಗತಿ ನಡೆಯಲಿದ್ದು ಪೋಷಕರ ಅನುಮತಿ ಕಡ್ಡಾಯವಾಗಿದೆ ಮನೆಯಿಂದಲೇ ಮಕ್ಕಳು ಊಟ ನೀರನ್ನು ತರಬೇಕು ಭೌತಿಕ ತರಗತಿಗಳು ಕಡ್ಡಾಯವಲ್ಲ ಆದರೆ ಆನ್ಲೈನ್ ಅಥವಾ ಆಫ್ಲೈನ್ ಯಾವುದಾದರೂ ಒಂದರಲ್ಲಿ ಹಾಜರಾತಿ ಮಾತ್ರ ಕಡ್ಡಾಯವಾಗಿರುತ್ತೆ ಒಂದು ಬೆಂಚ್ನಲ್ಲಿ ಒಂದೇ ಮಗು ಕೂರಲಿಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಡಲಾಗಿದೆ ಶಿಕ್ಷಕರು ಮತ್ತು ಸಿಬ್ಬಂದಿ ಕನಿಷ್ಠ ಒಂದು ಡೋಸ್ ಆದರೂ ಲಸಿಕೆಯನ್ನು ಪಡೆದಿರಬೇಕು ಶಾಲೆಗಳ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗಿರುವಂತದ್ದು ಆದರೆ ಪಿಯು ಕಾಲೇಜುಗಳಿಗೆ ಯಾವುದೇ ರೀತಿಯಾದಂತ ಮಾರ್ಗಸೂಚಿ ಇನ್ನೂ ಕೂಡ ಪ್ರಕಟವಾಗಿಲ್ಲ ಶಾಲಾ ಮಾರ್ಗಸೂಚಿ ನೋಡಿಕೊಂಡು ಪಿಯು ಬೋರ್ಡ್ ಹೊಸ ಗೈಡ್ಲೈನ್ಸ್ ಅನ್ನು ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ ಪ್ರಥಮ ಮತ್ತು ದ್ವಿತೀಯ ಪಿಯು ಕಾಲೇಜಿನಲ್ಲಿ ಅನುಸರಿಸಬೇಕಾದಂತ ಕೊರೋನಾ ಗೈಡ್ಲೈನ್ಸ್ ಇಂದು ಪ್ರಕಟಿಸುವಂತ ಸಾಧ್ಯತೆ ಇದೆ ಶಾಲಾರಂಭ ಮಾರ್ಗಸೂಚಿ ಆಧಾರದ ಮೇಲೆ ಪಿಯು ಮಾರ್ಗಸೂಚಿಯನ್ನು ಬಿಡುಗಡೆಗೊಳಿಸಲಾಗುತ್ತದೆ ಅಂತ ಪಿಯು ಬೋರ್ಡ್ ನಿರ್ದೇಶಕಿ ಆರ್ ಸ್ನೇಹಲ್ ಮಾಹಿತಿಯನ್ನು ನೀಡಿದ್ದಾರೆ ಖಾಸಗಿ ವಿದ್ಯಾರ್ಥಿಗಳಿಗೆ ದ್ವಿತೀಯ ಪಿಯುಸಿ ಪರೀಕ್ಷೆ ನಡೆಸುತ್ತಿರುವುದನ್ನು ಖಂಡಿಸಿ ಎನ್ಎಸ್ಯುಐ ನೇತೃತ್ವದಲ್ಲಿ ಸೆಕೆಂಡ್ ಪಿಯುಸಿ ಖಾಸಗಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡಿದರು ಪಿಯು ಬೋರ್ಡ್ ಡೈರೆಕ್ಟರ್ ಆಗಮಿಸದಂತ ಹಿನ್ನೆಲೆಯಲ್ಲಿ ಪಿಯು ಬೋರ್ಡ್ ಕಚೇರಿಗೆ ನುಗ್ಗಿ ಪ್ರತಿಭಟಿಸಿದರು ಅಧಿಕಾರಿಗಳು ಪೊಲೀಸರೊಂದಿಗೆ ವಿದ್ಯಾರ್ಥಿ ಮುಖಂಡರು ವಾಗ್ವಾದವನ್ನು ನಡೆಸಿದರು ಕಚೇರಿ ಒಳಗೆ ಪ್ರತಿಭಟನಾ ಘೋಷಣೆಯನ್ನು ಕೂಗಿ ಪರೀಕ್ಷೆ ನಡೆಸದೆ ತಮ್ಮನ್ನು ಪಾಸ್ ಮಾಡುವಂತೆ ಒತ್ತಾಯಿಸಿದರು ಕೊನೆಗೆ ಪಿಯು ಬೋರ್ಡ್ ಡೈರೆಕ್ಟರ್ ಮನವಿ ಪತ್ರವನ್ನು ಸ್ವೀಕರಿಸಿದರು ಕರುನಾಡಲ್ಲಿ ಕೊರೋನಾ ಸೋಂಕು ಇಳಿಮುಖವಾಗ್ತಾ ಇದೆ ರಾಜ್ಯದಲ್ಲಿ ನಿನ್ನೆ 1065 ಹೊಸ ಕೊರೋನಾ ಕೇಸ್ ಪತ್ತೆಯಾಗಿದೆ ಕಳೆದ 24 ಗಂಟೆಗಳಲ್ಲಿ 28 ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ ನಿನ್ನೆ ಒಂದೇ ದಿನ 1486 ಮಂದಿ ಗುಣಮುಖರಾಗಿ ವಿವಿಧ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ರಾಜ್ಯದಲ್ಲಿ ಪಾಸಿಟಿವಿಟಿ ದರ ಶೇಕಡಾ 0.93 ಕ್ಕೆ ಕುಸಿದಿರುವಂತದ್ದು ಸಾವಿನ ಪ್ರಮಾಣ ಶೇಕಡಾ 2.62 ರಷ್ಟಿದೆ ಬೆಂಗಳೂರಿನಲ್ಲಿ ನಿನ್ನೆ 270 ಕೊರೋನಾ ಕೇಸ್ ದಾಖಲಾಗಿದೆ ನಾಲ್ವರು ಕೊರೋನಾ ಸೋಂಕಿತರು ಸಾವನ್ನಪ್ಪಿದ್ದಾರೆ ಬೆಂಗಳೂರಿನಲ್ಲಿ ಸೋಂಕು ಕಡಿಮೆ ಇರುವಂತ ಜಿಲ್ಲೆಗಳಲ್ಲಿ ಶಾಲೆಗಳೇನೋ ಶುರುವಾಗ್ತವೆ ಆದರೆ ರಾಜಕಾರಣಗಳಿಂದಲೇ ಸೋಂಕು ಹೆಚ್ಚಾಗುವಂತ ಆತಂಕ ಎದುರಾಗಿದೆ ಬಿಜೆಪಿ ಜನಾಶೀರ್ವಾದ ಯಾತ್ರೆ ನಡೆಸ್ತಾ ಇದ್ದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ರಾಜ್ಯ ಸಚಿವ ಆಗಿರುವಂತ ನಾರಾಯಣಸ್ವಾಮಿ ಹಾಗೂ ಭಗವಂತ ಕೂಬಾ ಬೀದರ್ನಲ್ಲಿ ಭರ್ಜರಿ ರ್ಯಾಲಿಯನ್ನು ನಡೆಸಿದರು ಅದು ಯಾವ ನೈತಿಕತೆ ಇಟ್ಕೊಂಡು ಇವರೆಲ್ಲ ಜನರಿಗೆ ಕೊರೋನಾದ ಬಗ್ಗೆ ಮಾತನಾಡ್ತಾರೆ ಏನೋ ಗೊತ್ತಿಲ್ಲ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಜನ ಬೇರೆ ಸೇರಿದರು ಯಾಕೆಂದರೆ ಉದ್ದುದ್ದ ಭಾಷಣ ಬಿದ್ದಿದ್ರು ಎಲ್ಲರನ್ನು ಜನರನ್ನು ಸೇರಿಸಬೇಕು ಅಂತೆಲ್ಲ ಹೇಳಿದರು ಸೊ ಹೀಗಾಗಿ ಪಬ್ಲಿಸಿಟಿ ಬೇಕಲ್ಲ ಸಾಕಷ್ಟು ಜನರನ್ನು ಸೇರಿಸ್ಕೊಂಡಿದ್ರು ಊರಿಗೆಲ್ಲ ಬುದ್ಧಿ ಹೇಳುವಂಥ ಇಂಥ ಮಂತ್ರಿಗಳಿಗೆ ಅದ್ದೂರಿ ಸ್ವಾಗತನೇ ಮುಖ್ಯ ಅದಕ್ಕೋಸ್ಕರ ಅದೇ ಮುಖ್ಯವಾಯಿತು ಹೊರತು ಕೊರೋನಾ ನಿಯಮಗಳನ್ನು ಕಾಲು ಕಸ ಮಾಡ್ಕೊಂಡಿದ್ದಾರೆ ಇವರೆಲ್ಲ ಬಂದು ಆಮೇಲೆ ಬಂದು ಕೊರೋನಾ ಜಾಸ್ತಿ ಆಗ್ತಾ ಇದೆ ಎಲ್ಲರೂ ಜನ ಮನೆಯಲ್ಲಿರಿ ಅಂತ ಉದ್ದುದ್ದ ಭಾಷಣ ಬಂದು ಬಿಗಿತಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಕೊರೋನಾ ತಡೆಗಟ್ಟಲಿಕ್ಕೆ ಮತ್ತಷ್ಟು ಟಫ್ ರೂಲ್ಸ್ ಅನ್ನು ಜಾರಿಗೆ ತರ್ತಾ ಇದೆ ಜಿಲ್ಲೆಯ ಎಲ್ಲ ಪಬ್ಬು ಮತ್ತು ಬಾರ್ ಅಂಡ್ ರೆಸ್ಟೋರೆಂಟ್ ರಾತ್ರಿ 7 ಗಂಟೆಗೆ ಮುಚ್ಚುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಆದೇಶವನ್ನು ಹೊರಡಿಸಿದ್ದಾರೆ ಆಗಸ್ಟ್ 30ರವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಈ ಹೊಸ ಆದೇಶ ಜಾರಿಯಲ್ಲಿರಲಿದೆ ವೀಕೆಂಡ್ ಕರ್ಫ್ಯೂ ಮತ್ತು ನೈಟ್ ಕರ್ಫ್ಯೂ ಕೂಡ ಮುಂದುವರಿಯಲಿದೆ ರಾಜ್ಯದಲ್ಲಿ ಸಾಲು ಸಾಲು ಹಬ್ಬಗಳ ಸರಣಿ ಶುರುವಾಗಿದೆ ಇದೇ ಈಗ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿದೆ ಯಾಕಂದರೆ ಬೆಂಗಳೂರಿನಲ್ಲಿ ಹಬ್ಬ ಬಂತಂದರೆ ಸಾಕು ಜನ ಮೈಮರೆತು ಬಿಡ್ತಾರೆ ಜನ ಮೈಮರಿಲಿ ಈ ರಾಜಕಾರಣಿಗಳು ಅದರಲ್ಲೂ ಬಿಜೆಪಿ ಪಕ್ಷದವರೇ ಮೈಮರೆತಿರೋದು ಜಾಸ್ತಿ ಎಲ್ಲೆಂದರಲ್ಲಿ ಜನಜಂಗುಳಿ ಶುರುವಾಗುತ್ತೆ ಹೀಗಾಗಿ ಕೊರೋನಾ ಕಟ್ಟಿ ಹಾಕೋದು ಹೇಗೆ ಅನ್ನುವಂಥ ಆತಂಕ ಸರ್ಕಾರಕ್ಕಿರುವಂಥದ್ದು ಇದಕ್ಕೆ ಅಂತಲೇ ಹೊಸ ಮಾರ್ಗಸೂಚಿ ಪ್ರಕಟಿಸೋದಕ್ಕೆ ಸರ್ಕಾರ ಮುಂದಾಗಿದೆ ಜನಸಾಮಾನ್ಯರಿಗೆ ಇಂಥ ಮಾರ್ಗಸೂಚಿ ಪ್ರಕಟ ಮಾಡಿಬಿಡ್ತಾರೆ ಹಬ್ಬದ ವೇಳೆ ಟಫ್ ರೂಲ್ಸ್ ಜಾರಿ ಮಾಡೋದಾಗಿ
ಸಚಿವ ಅಶೋಕ್ ಮಾಹಿತಿಯನ್ನು ನೀಡಿದ್ದು ಮಾರುಕಟ್ಟೆ ದೇವಸ್ಥಾನಗಳಿಗೆ ಶರತ್ತನ್ನು ವಿಧಿಸೋದಾಗಿ ಮಾಹಿತಿಯನ್ನು ನೀಡಿದ್ದಾರೆ ರಾಮನ ಶನಿವಾರ ಬಂದಿದೆ ನಾಲ್ಕಾರು ಹಬ್ಬಗಳು ಬರುತ್ತೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಅದೃಷ್ಟಿಯಿಂದ ಇನ್ನೊಂದು ಮೂರ್ ನಾಲ್ಕು ದಿನದಲ್ಲಿ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ಬೆಂಗಳೂರಲ್ಲಿ ಏನು ಕಪ್ ಗ್ರೂಪ್ಸ್ ಅನ್ನ ತರಬಹುದು ವಿಶೇಷವಾಗಿ ಶ್ರಾವಣ ಶನಿವಾರದ ಬಗ್ಗೆ ಮತ್ತು ಹಿಂದೂ ಮುಸ್ಲಿಂ ಹಬ್ಬಗಳ ಬಗ್ಗೆ ಏನೇನು ತರಬಹುದು ಅಂತ ಯೋಚನೆ ಮಾಡ್ತೀವಿ ತಂದೆ ತರ್ತೀರ ಅದೇನು ಪ್ರಶ್ನೆನೇ ಇಲ್ಲ ತಂದೆ ತರ್ತೀರಿ ಜನರ ಆರೋಗ್ಯ ನಮ್ಮ ಮುಖ್ಯ ಹೊರತು ಬೇರೆ ಯಾವುದು ಮುಖ್ಯ ಆಗಲ್ಲ ಶ್ರಾವಣ ಶನಿವಾರ ಬಂದಿದೆ ನಾಲ್ಕಾರು ಕೊಪ್ಪಳದಲ್ಲಿ ಕ್ಷಯ ರೋಗ ವೇಗವಾಗಿ ಹರಡ್ತಾ ಇದೆ ಜಿಲ್ಲೆಯಲ್ಲಿ ಮನೆ ಮನೆ ಸಮೀಕ್ಷೆ ನಡೆಸಿ ಕ್ಷಯ ರೋಗ ಬಗ್ಗೆ ಜಿಲ್ಲಾ ಕ್ಷಯ ರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಮಹೇಶ್ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಜಿಲ್ಲೆಯಲ್ಲಿ ಜನವರಿಯಿಂದ ಜೂನ್ ವರೆಗೂ ಕೂಡ 2800 ಜನರಿಗೆ ಕೊರೋನಾ ಸೋಂಕು ತಗುಲಿದೆ ಅದರಲ್ಲಿ 250 ಕ್ಷಯ ರೋಗಿಗಳಿದ್ದಾರೆ ಕ್ಷಯ ಕೋವಿಡ್ ಗಿಂತ ವೇಗವಾಗಿ ಹರಡ್ತಾ ಇದೆ ಕೊಪ್ಪಳ ಜಿಲ್ಲೆಯಲ್ಲಿ ಈ ವರ್ಷ 1615 ಜನರಲ್ಲಿ ಕ್ಷಯ ರೋಗ ಪತ್ತೆಯಾಗಿದೆ ಕೋವಿಡ್ ಮತ್ತೆ ಕ್ಷಯ ಕೋವಿಡ್ ಅಲ್ಲಿ ಯೂಶುಲಿ ಏನೇ ಒಂದು ಸಿಂಪ್ಟಮ್ಸ್ ಇದ್ದರೂ ಒಂದು ವಾರದಲ್ಲಿ ಸಿಂಪ್ಟಮ್ಸ್ ಇದಾಗುತ್ತೆ ಈ ಕ್ಷಯದ ಸಿಂಪ್ಟಮ್ಸ್ ಅನ್ನು 2 ವಾರಕ್ಕಿಂತ ಮೇಲ್ಪಟ್ಟು ತಗೊಳ್ತೀವಿ ಕೆಮ್ಮು ಜ್ವರ ತೂಕ ಕಡಿಮೆ ಆಗೋದು ಮತ್ತೆ ಬೆವರು ಬರೋದು 2 ವಾರಕ್ಕಿಂತ ಮೇಲ್ಪಟ್ಟಿತ್ತು ಅಂದರೆ ನಾವು ಕ್ಷಯಕ್ಕೆ ತಗೊಳ್ತೀವಿ 2 ವಾರದ ಒಳಗಡೆ ಇತ್ತು ಅಂದರೆ ಅಕ್ಯೂಟ್ ರೆಸ್ಪಿರೇಟರಿ ಡಿಸೀಸ್ ಲೈಕ್ ಕೋವಿಡ್ ಮತ್ತು ಇನ್ನಿತರ ಇನ್ಫ್ಲೂಯೆನ್ಸಾ ಲೈಕ್ ಅಂತ ತಗೊಳ್ತೀವಿ ಕೋವಿಡ್ ಫ್ಲಿಪ್‌ಕಾರ್ಟ್ನಲ್ಲಿ ಜಿಲೆಟಿನ್ ಸಾಗಿಸುತ್ತಿದ್ದಂತ ಸಂದರ್ಭದಲ್ಲಿ ಸ್ಫೋಟಗೊಂಡು ವ್ಯಕ್ತಿಯೊಬ್ಬ ಸಾವನ್ನಪ್ಪಿದ್ದಾರೆ ರಾಮನಗರ ಜಿಲ್ಲೆಯ ಕನಕಪುರದ ಮರಳೆಗವಿ ಮಠದಲ್ಲಿ ಈ ಒಂದು ಘಟನೆ ನಡೆದಿದೆ ಮಹೇಶ್ ಮೃತ ದುರ್ದೈವಿ ಸ್ಫೋಟದ ರಭಸಕ್ಕೆ ವ್ಯಕ್ತಿಯ ದೇಹ ಛಿದ್ರ ಛಿದ್ರವಾಗಿದೆ ಶಕ್ತಿ ಮೈನಿಂಗ್ಸ್ ಅನ್ನು ಕಲ್ಲು ಗಣಿಗಾರಿಕೆಗೆ ಸಿಡಿ ಮದ್ದುಗಳನ್ನು ಕಾರಿನಲ್ಲಿ ಸಾಗಿಸಲಾಗ್ತಾ ಇತ್ತು ಅಂತ ಹೇಳಲಾಗ್ತದೆ ಸ್ಥಳಕ್ಕೆ ಕೇಂದ್ರ ವಲಯ ಐಜಿಪಿ ಚಂದ್ರಶೇಖರ್ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದರು ಇಲ್ಲಿ ಕೆಲಸ ಮಾಡಿಕೊಂಡು ಅದು ಸಪ್ಲೈ ಮಾಡಿಕೊಂಡು ಮೆಟೀರಿಯಲ್ಸ್ ಮೆಟೀರಿಯಲ್ಸ್ ಅಂದರೆ ಟೂಲ್ಸ್ ಮಾಡಿಕೊಂಡಿದ್ರು ಈಗ ಏನಾಗಿದೆ ಇದಕ್ಕೆ ನಾವು ಗೊತ್ತಿಲ್ಲ ಏನು ತಂದಿದ್ರು ಏನಾಗಿದೆಯೋ ಗೊತ್ತಿಲ್ಲ ಪ್ರಾಣ ಹೋಗಿದೆ ಸೂಕ್ತವಾದ ತನಿಖೆ ನಡೆಸಿ ಅವ್ರ ಫ್ಯಾಮಿಲಿಗೆ ಅವ್ರಿಗೆ ಒಂದು ಏನೋ ಒಂದು ಸರ್ಕಾರಿ ನೌಕರಿನೋ ಪರಿಹಾರವಾಗಿ ಒಂದು 5 ಕೋಟಿ ರೂಪಾಯಿನೋ 2 ಮಕ್ಕಳು ಖಾತೆ ಹಂಚಿಕೆ ವಿಚಾರದಲ್ಲಿ ಬಯಸಿದಂತಹ ಖಾತೆ ಸಿಗದೆ ಆನಂದ್ ಸಿಂಗ್ ಸಿಟ್ಟಾಗಿದ್ದಾರೆ ನಿನ್ನೆಯಷ್ಟೇ ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಹೇಳಿಬಿಟ್ಟಿದ್ರು ಈ ಆನಂದ್ ಸಿಂಗ್ ಇಂದು ಬೆಂಗಳೂರಿಗೆ ಬರ್ತಿದ್ದಾರಂತೆ ಹಿಂದೆ ಸಿಎಂ ಬೊಮ್ಮಾಯಿ ಮತ್ತು ಯಡಿಯೂರಪ್ಪನವರನ್ನು ಭೇಟಿ ಮಾಡುವ ಸಾಧ್ಯತೆ ಇದೆಯಂತೆ ಆನಂದ್ ಸಿಂಗ್ ರಾಜಿ ಆಗ್ತಾರೋ ಇಲ್ಲ ರಾಜೀನಾಮೆ ಕೊಡ್ತಾರೋ ಗೊತ್ತಿಲ್ಲ ಇಂಥ ಬ್ಲ್ಯಾಕ್ ಮೇಲ್ ಮಾಡುವಂಥ ರಾಜೀನಾಮೆ ಕೊಟ್ಟರು ಹೋಗೋದೇ ಒಳ್ಳೆಯದು ಬಯಸಿದಂಥ ಖಾತೆ ಕೊಡ್ದಿದ್ರೆ ದೆಹಲಿಗೂ ಕೂಡ ಹೋಗುವಂಥ ಸಾಧ್ಯತೆ ಇದೆಯಂತೆ ಮೂರು ಮಹಾನಗರ ಪಾಲಿಕೆ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲಿ ಟಿಕೆಟ್ಗಾಗಿ ಆಕಾಂಕ್ಷಿಗಳ ನಡುವೆ ಬಿಗ್ ಫೈಟ್ ಏರ್ಪಟ್ಟಿದೆ ಈ ಕುರಿತು ಧಾರವಾಡದಲ್ಲಿ ಮಾತನಾಡಿರುವಂಥ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಎಲ್ಲಿ ಸ್ಪರ್ಧೆ ಇದೆಯೋ ಅಲ್ಲಿ ಪಕ್ಷ ಬೆಳೆದಿದೆ ಅಂತ ಅರ್ಥ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಪಕ್ಷ ಬಹಳ ಗಟ್ಟಿ ಇದೆ ಈ ಚುನಾವಣೆಯಲ್ಲಿ ನಾವು ಗೆಲ್ತೇವೆ ಅಂತ ಹೇಳಿದರು ರಾಜಕಾರಣದಲ್ಲಿ ಎಲ್ಲಿ ಕಾಂಪಿಟೀಷನ್ ಇದೆಯೋ ಅಲ್ಲಿ ಪಾರ್ಟಿ ಬೆಳೆದಿದೆ ಅಂತ ಹಾಗಾಗಿ ಹುಬ್ಬಳ್ಳಿ ಮಹಾನಗರ ಪಾಲಿಕೆಯಲ್ಲಿ ಪಾರ್ಟಿ ಭಾರಿ ಗಟ್ಟಿ ಇದೆ ಅನ್ನುವಂಥ ವಿಶ್ವಾಸ ನನಗಿದೆ ಮತ್ತು ಈ ಚುನಾವಣೆಯಲ್ಲಿ ನಾವು ಗೆಲ್ತೀವಿ ಸಹಜವಾಗಿ ಆಕಾಂಕ್ಷಿಗಳಿಗೆ ಸ್ಥಾನಗಳು ಸಿಗದಾಗ ನೋವುಗಳು ಸಹಜ ಅಂದರೆ ನಮ್ಮ ಪಾರ್ಟಿ ಕಾರ್ಯಕರ್ತರ ವಿಶೇಷ ಒಂದ್ಸಲ ಸೀಟ್ ಸಿಗದಿದ್ದಾಗ ನೋವಾದಾಗಲೂ ಮಾಡ್ತು ಪಾರ್ಟಿಗೋಸ್ಕರ ಕೆಲಸ ಮಾಡ್ತಾರೆ ಆಯಿತು ಹತ್ತು